ಇದರ ಇವರ ಶಿಷ್ಯರು ವರಿಯ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು. ಅವರ ಕಾಲದೊಳಗೆ ಮಣ್ಣೂರಿನಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡಬೇಕು ಅಂತ ಹೋಗ್ತಾರೆ. ಅಲ್ಲಿ ಅಲ್ಲಿರತಕ್ಕಂತಹ ಪಕ್ಕದ ದೇಶದ ಒಬ್ಬ ದುಷ್ಟನಾದ ರಾಜ, ಆ ರಾಜನಿಗೆ ಇವರ ಈ ಸಂಪತ್ತನ್ನೆಲ್ಲ ಅಪಹಾರ ಮಾಡಬೇಕು ಅಂತ ಅವನಿಗೆ ದುರಾಶೆ ಬರ್ತದೆ. ಸಂಪತ್ತನ್ನ ಅಪಹಾರ ಮಾಡಬೇಕು ಅಂತ ಹೇಳಿ ಮುತ್ತಿಗೆ ಹಾಕಬೇಕು ಅಂತ ಅವನು ಬಂದಾಗ ಇವರಿಗೆ ಸುದ್ದಿ ಗೊತ್ತಾಯ್ತು, ಹೀಗೆ ದುಷ್ಟ ರಾಜ ಬರ್ತಾ ಇದ್ದಾನೆ, ಸೈನಿಕರನ್ನ ಕರ್ಕೊಂಡು ಏನ್ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಪಾಷಾಣಪುರ ಅಂತ ಊರಿನ ರಾಜ, ಇವರ ಮಣ್ಣೂರಲ್ಲಿದ್ದಾರೆ, ಕಲ್ಲೂರು ಅಂತದೇನು ಬಾಜುಕ ಪಾಷಾಣಪುರ ಅಂತ ಒಂದು ಊರು. ಆ ಊರಿನಿಂದ ಆ ರಾಜ ಬರ್ತಾನೆ, ಆ ದುಷ್ಟ ರಾಜ ಅಂದ್ರೆ ಒಬ್ಬ ಪ್ರಾಯ ಯವನ ರಾಜ, ದುಷ್ಟ ಸೈನಿಕರನ್ನೆಲ್ಲ ಕರೆದುಕೊಂಡು ಬಂದು ರಾಮದೇವರ ಸ್ವತ್ತನ್ನು ಅಪಹಾರ ಮಾಡಿಕೊಳ್ಳಬೇಕು ಅಂತ ಮಹಾಪ್ರಯತ್ನವನ್ನು ಮಾಡ್ತಾನೆ. ಇವರಿಗೆ ಗೊತ್ತಾಗ್ತದೆ, ಗೊತ್ತಾದ ತಕ್ಷಣ ಹೊರಡ್ತಾರೆ. ಹೊರಡಬೇಕು ಅಂತಂದ್ರೆ ಈಗ ಚಾತುರ್ಮಾಸ್ಯಕ್ಕೆ ಕೂಡೋ ಸಂದರ್ಭ, ಒಳ್ಳೆ ಭರ್ತಿ ಮಳೆಗಾಲ, ಮಹಾಪ್ರವಾಹಿನಿ ಭೀಮಾ ನದಿ ಒಳ್ಳೆ ಪ್ರವಾಹ ಹರಿತಾ ಇದೆ. ಆ ಕಡೆಗೆ ಬೇರೆ ಊರಿಗೆ ಹೋಗಬೇಕು ಅಂದ್ರೆ ಸಾಧ್ಯ ಇಲ್ಲ, ಇಲ್ಲಿದ್ರೆ ಇವನು ಮತ್ತೆ ಲೂಟಿ ಮಾಡ್ತಾನೆ, ಏನ್ ಮಾಡ್ಬೇಕು. ದೇವರ ಮೇಲೆ ಭಾರ ಹಾಕ್ತಾರೆ, ರಾಮದೇವರ ಮೇಲೆ ಪೂರ್ಣವಾದ ವಿಶ್ವಾಸವನ್ನಿಟ್ಟು ಮತ್ತೆ ಸಂಸ್ಥಾನವನ್ನು ಉಳಿಸುವಂತಹ ಜವಾಬ್ದಾರಿ ರಾಮದೇವರದು, ರಾಮದೇವರ ಸೇವೆಯನ್ನು ಮಾಡತಕ್ಕಂತಹ ಜವಾಬ್ದಾರಿ ನದ್ಯಭಿಮಾನಿ ದೇವತೆಗಳದು. ಆದ್ದರಿಂದ ತೇಲಿಸೋ ಇಲ್ಲ ಮುಳುಗಿಸೋ ಇದು ನಿನಗೆ ಬಿಟ್ಟದ್ದು ಅಂತ ಹೇಳಿ ಪೂರ್ಣ ವಿಶ್ವಾಸದಿಂದ ರಾಮದೇವರಿಗೆ ಪ್ರಾರ್ಥನೆ ಮಾಡಿ ನಡೆದರೆ ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದ ರಘುವರಿಯೋ ಮಿಹಂ ಗದ್ಯ ಅನ್ನದಾಗ ಯಮುನಾದೇವಿ ದಾರಿಯನ್ನು ಕೊಟ್ಟಂತೆ ಆ ಕೃಷ್ಣನ ಭಕ್ತರಾದ ರಾಮದೇವರ ಭಕ್ತರಾದ ರಘುವರಿಯ ತೀರ್ಥರಿಗೆ ಆ ಮಹಾಪ್ರವಾಹ ಇರತಕ್ಕಂತಹ ನದಿ ಇಬ್ಭಾಗವಾಗಿ ದಾರಿ ಬಿಡುತ್ತದೆ. ಈ ಮಠ ಮತ್ತು ಶಿಷ್ಯರು ಸ್ವಾಮಿಗಳು ಮುಂದೆ ಹೋದಂತೆ ಹಿಂದೆ ನೀರು ತುಂಬುತ್ತಾ ಇದೆ, ಅವರಿಗೆ ರಾಜರಿಗೆ ಬರಲಿಕ್ಕೆ ಅವಕಾಶವಾಗಿಲ್ಲ. ಇವರು ಮಾತ್ರ ಸುಲಭವಾಗಿ ದಾಟಿ ಬೇರೆ ಊರಿಗೆ ಹೋಗ್ತಾರೆ, ಸುಖವಾಗಿ ಚಾತುರ್ಮಾಸ್ಯವನ್ನು ಮಾಡಿಕೊಂಡು ಪಾರಾಗ್ತಾರೆ. ಇದು ರಘುವರಿಯ ತೀರ್ಥ ಶ್ರೀಪಾದಂಗಳವರಲ್ಲಿ ನಾವು ನೋಡತಕ್ಕಂತಹ ಅದ್ಭುತವಾದ ಮತ್ತೆ ಅನಿತರ ಸಾಧಾರಣವಾದ ಮಹತ್ವ. ಯಾವುದನ್ನು ನಾವು ದ್ವಾಪರ ಯುಗದಲ್ಲಿ ಕೇಳ್ತೇವೋ ಅದು ರಘುವರಿಯ ತೀರ್ಥರು ತಮ್ಮ ಜೀವನದೊಳಗೆ ತಮ್ಮ ಸಮಕಾಲೀನರಿಗೆ ತೋರಿಸಿ ಕೃಷ್ಣ ಪರಮಾತ್ಮನಿಗೆ ಯಮುನಾದೇವಿ ಹಾದಿ ಬಿಟ್ಟದ್ದು ಇದು ಸತ್ಯ ಅನ್ನುವುದನ್ನ ಸಾಬೀತುಪಡಿಸಿ ತೋರಿಸಿರತಕ್ಕಂತಹ ಮಹಾನುಭಾವರು ರಘುವರಿಯ ತೀರ್ಥ ಶ್ರೀಪಾದಂಗಳವರು. ಅವರ ಶಿಷ್ಯರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರಂತಹ ಮಹಾನುಭಾವರನ್ನ ಕೊಟ್ಟವರು ರಘುವರಿಯ ತೀರ್ಥರು. ರಘುವರಿಯ ತೀರ್ಥರ ಕಾಲದಲ್ಲಿ ರಘುತ್ತಮ ತೀರ್ಥರ ತಂದೆ ತಾಯಿಗಳಿಗೆ ಹೇಳ್ತಾರೆ, ಮಗು ಹುಟ್ಟಿದ ತಕ್ಷಣ ಭೂಸ್ಪರ್ಶವಾಗದೆ ಸುವರ್ಣದ ತಟ್ಟೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಅದನ್ನು ಮಠಕ್ಕೆ ಕಳಿಸಿಕೊಡಬೇಕು ಅಂತ ಹೇಳಿ ಅಷ್ಟು ಶುದ್ಧವಾದ ರೀತಿಯಲ್ಲಿ ಆ ರಘುತ್ತಮ ತೀರ್ಥರನ್ನ ಮಠದಲ್ಲಿ ಬೆಳೆಸ್ತಾರೆ. ಕೂರ್ಮದ ಶಾಲಿಗ್ರಾಮಕ್ಕೆ, ಅದೇ ರಘುನಾಥ ತೀರ್ಥರ ಕಾಲದಲ್ಲಿ ಪ್ರಾಪ್ತವಾದ ಕೂರ್ಮ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಆ ಹಾಲಿನಿಂದಲೇ ಬೆಳೆಸ್ತಾರೆ. ಮಠದಲ್ಲಿದ್ದ ಮಕ್ಕಳನ್ನ ನೆನೆಸೋ ಮಾತ್ರದಿಂದ ರಕ್ಷಣೆ ಮಾಡತಕ್ಕಂತಹ ದೊಡ್ಡ ಗುಣ ಕೂರ್ಮಕ್ಕೆ ಇದೆ. ಅಂದ ಮೇಲೆ ಕೂರ್ಮ ನಾಮಕ ಪರಮಾತ್ಮನಿಗೆ, ಸ್ವತಃ ಕೂರ್ಮನಿಗೆ ಈ ಕೂಸಿನ ರಕ್ಷಣೆ ಮಾಡೋದು ಏನು ಅಸಾಧ್ಯವಲ್ಲ. ಆ ಕೂರ್ಮ ಶಾಲಿಗ್ರಾಮಕ್ಕೆ ಸ್ಪರ್ಶ ಮಾಡಿದಂತಹ, ಅದರ ಮೇಲೆ ಹಾಕಿದಂತಹ ಹಾಲಿನಿಂದ ಅತ್ಯಂತ ಪುಷ್ಟರಾಗಿ ಸುಖವಾಗಿ ಬೆಳೀತಾ ಇದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅರ್ಥಾತ್ ಪೂರ್ವಾಶ್ರಮದಲ್ಲಿ ಅವರಿಗೆ 8 ವರ್ಷಕ್ಕೆ ಆಶ್ರಮ ಕೊಟ್ಟಿದ್ದಾರೆ. ಆಶ್ರಮ ಕೊಟ್ಟು ಸ್ವಲ್ಪ ದಿವಸದಲ್ಲಿ ರಘುವರಿ ತೀರ್ಥರು ವೃಂದಾವನಸ್ಥರಾಗ್ತಾರೆ. ನವವೃಂದಾವನ ಗಡ್ಡೆಯಲ್ಲಿ ಪದ್ಮನಾಭ ತೀರ್ಥರ ಸಮೀಪದಲ್ಲಿ ರಘುವರಿ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವೃಂದಾವನಸ್ಥರಾಗ್ತಾರೆ. ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ರಘುವರಿಯಂ ಸಪೋಹಂಚ ಶ್ರೀನಿವಾಸಂ ತಪೋನಿಧಿಂ ವ್ಯಾಸತೀರ್ಥಂಚ ಗೋವಿಂದಂ ನವವೃಂದಾವನಂ ಭಜೆ ಅಂತ ನವವೃಂದಾವನ ಸ್ತೋತ್ರದಲ್ಲಿ ಆ ತೀರ್ಥರು ರಘುವರಿಯ ತೀರ್ಥರು ಕವೀಂದ್ರರು ವಾಗೀಶರು ಹೀಗೆ ಪದ್ಮನಾಭರ ಸುತ್ತಲೂ 4 ವೃಂದಾವನ. ಆ ಕಡೆಗೆ ವ್ಯಾಸರಾಜರು ಮತ್ತೆ ಸುಧೀಂದ್ರರು ಶ್ರೀನಿವಾಸ ತೀರ್ಥರು ರಾಮಚಂದ್ರ ತೀರ್ಥರು ಅಂತ ಆ ಕಡೆಗೆ, ಈ ಕಡೆಗೆ ಗೋವಿಂದ ಒಡೆಯರು ಅಂತ ಹೀಗೆ 3 ಭಾಗಗಳಲ್ಲಿ ವೃಂದಾವನಗಳನ್ನು ನಾವು ಅಲ್ಲಿ ಕಾಣುತ್ತೇವೆ. 9 ವೃಂದಾವನಗಳಿವೆ. ಆ ರಘುವರಿಯ ತೀರ್ಥರ ವೃಂದಾವನ ಇದು ಟೀಕಾಕೃತ್ಪಾದರ ವೃಂದಾವನ ಅಂತ ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ. ಟೀಕಾಕೃತ್ಪಾದರ ವೃಂದಾವನ ಮಳಖೇಡದಲ್ಲಿದ್ದದ್ದು ವಿಜಯದಾಸರು ಪುರಂದರದಾಸರು ಇನ್ನನೇಕ ಮಹನೀಯರು ಮತ್ತೆ ವ್ಯಾಸತೀರ್ಥರು
ಈ ಎಲ್ಲ ಮಹಾನುಭಾವರು ಸಾಕ್ಷಾತ್ ಟೀಕಾಕೃತ್ಪಾದರ ಮುಖದಿಂದ ಶಾಸ್ತ್ರವನ್ನ ಕೇಳಿದಂತಹ ವ್ಯಾಸತೀರ್ಥರು, ಇನ್ನೆಲ್ಲ ಅನೇಕ ಮಹಾನುಭಾವರು ಗುರುಜಾಲಾಚಾರ್ಯರು ಟೀಕಾಕೃತ್ಪಾದರ ಅನುಗ್ರಹದಿಂದ ಉದ್ಧಾರವಾದಂಥವರು, ಇನ್ನು ಅನೇಕ ಶಿಲಾಶಾಸನಗಳು, ಇವುಗಳೆಲ್ಲವನ್ನ ನಾವು ನೋಡಿದಾಗ ಟೀಕಾಕೃತ್ಪಾದರ ವೃಂದಾವನ ಮಳಖೇಡದಲ್ಲಿದೆ ಅಂತನ್ನೋದು ಅತ್ಯಂತ ಸ್ಪಷ್ಟವಾಗಿ ಆಧಾರದಿಂದ ನಾವು ತಿಳಿದುಕೊಳ್ಳಬಹುದು. ಆದ್ದರಿಂದ ರಘುವರಿ ತೀರ್ಥರ ವೃಂದಾವನವೇ ಟೀಕಾಕೃತ್ಪಾದರ ವೃಂದಾವನ ಎಂಬುದಾಗಿ ತಿಳಿದದ್ದು ಯೋನ್ಯಥಾ ಸಂತಂ ಆತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನ ಕೃತಂ ಪಾಪಂ ಚೋರೇಣ ಆತ್ಮಾಪಹಾರೇಣ ಅಂತ ಹೇಳುವುದಕ್ಕಿಂತ ಯೋನ್ಯದ್ವಸ್ತು ಆತ್ಮ ಜೀವನ ವಿಷಯಕದಲ್ಲಿ ಮಾತ್ರ ಅಲ್ಲ, ಯಾವುದೇ ಒಂದು ವಸ್ತುವನ್ನ ಅನ್ಯಥಾ ಸ್ಥಿತವಾದದ್ದನ್ನ ನಾವು ಅನ್ಯಥಾ ತಿಳಿದುಕೊಂಡ್ರೆ ಅನರ್ಥವಾಗತ್ತೆ. ಅಂದಮೇಲೆ ಇನ್ನು ಭಗವಂತನ ವಿಷಯದಲ್ಲಿ ತಿಳಿದುಕೊಂಡ್ರೆ ಏನು ಅನರ್ಥವಾಗಲಿಕ್ಕಿಲ್ಲ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆದ್ದರಿಂದ ಯಾವ ಒಂದು ವಸ್ತುವನ್ನು ಸರಿಯಾಗಿ ನಾವು ತಿಳುವಳಿಕೆಯನ್ನ ಮಾಡಿಕೊಳ್ಳಬೇಕೇ ಹೊರತು ತಪ್ಪು ತಿಳುವಳಿಕೆಯನ್ನ ಮಾಡಿಕೊಳ್ಳಬಾರದು.